ಈತನ ಹೆಸರು ಈಸಾ ಸೈದಿ. ಈತನ ದೇಶ ತಾಂಜಾನಿಯಾ. ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಲೇಬರ್ ಆಗಿ ಕೆಲಸ ಮಾಡುತ್ತಾನೆ ಈತ. 8 ವರ್ಷಗಳ ಹಿಂದೆ 2016 ಒಂದು ದಿನ ಆತ ಎಂದಿನಂತೆ ಕೆಲಸ ಮುಗಿಸಿ ಸಂಜೆ ಮನೆಗೆ ಬರುತ್ತಾನೆ. ಎಂದಿನಂತೆ ಆ ದಿನ ರಾತ್ರಿ ಊಟ ಮುಗಿಸಿ ಮಲಗಿದವನಿಗೆ ರಾತ್ರಿ ಜೋರಾಗಿ ನಿದ್ರೆ ಹತ್ತಬೇಕಿತ್ತು. ಯಾಕೆಂದರೆ ಆ ದಿನ ಆತನಿಗೆ ಕೆಲಸ ತುಂಬ ಇದ್ದುದರಿಂದ ತುಂಬ ಸುಸ್ತಾಗಿತ್ತು. ಆದರೆ ರಾತ್ರಿ ಮಲಗಲು ಹೋದವನಿಗೆ ಎಷ್ಟು ಹೊತ್ತಾದರೂ ನಿದ್ರೆ ಹತ್ತಲಿಲ್ಲ. ಬೆಳಗ್ಗಿನವರೆಗೂ ಆತನಿಗೆ ಎಷ್ಟು ಕಣ್ಣು ಮುಚ್ಚಿದರೂ ನಿದ್ರೆ ಬರಲೇ ಇಲ್ಲ. ಅಂದಿನಿಂದ ಈಸಾ ಸೈದಿಗೆ ನಿದ್ರೆ ಎನ್ನುವುದು ಕೈಗೆಟುಕದ ವಸ್ತುವಾಗಿಯೇ ಉಳಿಯಿತು. 8 ವರ್ಷ ಕಳೆದರೂ ಇಂದಿಗೂ ಆತ ನಿದ್ರಿಸಿಯೇ ಇಲ್ಲ. ಈಗ ಆತನಿಗೆ 27 ವರ್ಷ ವಯಸ್ಸು. ತಾಂಜಾನಿಯಾದ ಕಿಬಾರಾ ಎಂಬ ಹಳ್ಳಿಯಲ್ಲಿ ವಾಸಿಸುತ್ತಿರುವ ಈತ ಸತತವಾಗಿ 3 ದಿನಗಳವರೆಗೆ ನಿದ್ರೆ ಬರದೇ ಇದ್ದಾಗ ಬೆಚ್ಚಿ ಬಿದ್ದಿದ್ದ. ಆದರೆ ಆ ನಂತರವೂ ಆತನಿಗೆ ನಿದ್ರೆ ಹತ್ತದೇ ಇದ್ದಾಗ ಅದೇ ಒಂದು ಸಮಸ್ಯೆಯಾಗಿ ಉಳಿಯಿತು. ಆತನನ್ನು ಹಲವಾರು ಆಸ್ಪತ್ರೆಗಳಿಗೆ ತೋರಿಸಲಾಯಿತು. ಆಫ್ರಿಕಾದ ಹಲವಾರು ಖ್ಯಾತ ವೈದ್ಯರುಗಳು ಆತನನ್ನು ಪರೀಕ್ಷಿಸಿದರು. ಆದರೆ ಆತನ ಸಮಸ್ಯೆ ಏನೆಂಬುದು ಕಂಡುಹಿಡಿಯಲು ಅವರಿಂದ ಸಾಧ್ಯವಾಗಲಿಲ್ಲ. ಆತನಿಗೆ ನಿದ್ರೆ ಬರಿಸುವಂಥ ಪರಿಹಾರವನ್ನು ನೀಡಲು ಅವರಿಗೆ ಸಾಧ್ಯವಾಗಲಿಲ್ಲ. ಹಗಲಲ್ಲಿ ಕೆಲಸ ಮಾಡುವ ಈತ ರಾತ್ರಿ ಎಷ್ಟು ಹೊತ್ತಾದರೂ ಎಚ್ಚರವಾಗಿಯೇ ಇರುತ್ತಾನೆ. ಮಂಚದ ಮೇಲೆ ಮಲಗುತ್ತಾನಾದರೂ ಆತನಿಗೆ ನಿದ್ರೆ ಬರುವುದಿಲ್ಲ. ಮನೆಯ ಎಲ್ಲ ಸದಸ್ಯರಿಗೂ ನಿದ್ರೆ ಬಂದರೆ ಈತನಿಗೆ ಮಾತ್ರ ನಿದ್ರೆ ಹತ್ತುವುದಿಲ್ಲ. 8 ವರ್ಷಗಳಿಂದ ನಿದ್ರೆಯೇ ಮಾಡದ ಈಸಾ ಸೈದಿ ವೈದ್ಯ ವಿಜ್ಞಾನಕ್ಕೊಂದು ಅಚ್ಚರಿಯಾಗಿಯೇ ಕಾಣಿಸುತ್ತಾನೆ. ಸ್ನೇಹಿತರೆ, ವಿಜ್ಞಾನದ ಪ್ರಕಾರ ಒಬ್ಬ ಮನುಷ್ಯ ಹೆಚ್ಚೆಂದರೆ 11 ದಿನಗಳವರೆಗೆ ನಿದ್ರೆಯಿಲ್ಲದೆ ಇರಬಹುದಂತೆ. ಆ ನಂತರವೂ ಆತ ನಿದ್ರೆ ಮಾಡದಿದ್ದರೆ ಆತನಿಗೆ ಹಲ್ಲುಸಿನೇಷನ್ನ ಅನುಭವಗಳಾಗತೊಡಗುತ್ತವೆ ಅಂತೆ. ಆತನಿಗೆ ಒಂದೊಂದೇ ಆರೋಗ್ಯ ಸಮಸ್ಯೆಗಳು ಶುರುವಾಗುತ್ತವೆ. ಆತನ ಒಂದೊಂದೇ ಅಂಗ ವಿಫಲವಾಗುತ್ತಾ ಬರುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ. ಆದರೆ ಆಫ್ರಿಕಾದ ಈ ಮನುಷ್ಯ ಮಾತ್ರ ವಿಜ್ಞಾನಕ್ಕೆ ಸವಾಲೆಸೆದಂತೆ 8 ವರ್ಷಗಳಿಂದ ನಿದ್ರೆಯೇ ಇಲ್ಲದೆ ಆರೋಗ್ಯವಂತನಾಗಿ ಬದುಕುತ್ತಿದ್ದಾನೆ. ನಿದ್ರೆ ಬಾರದಿರುವಿಕೆಯ ಇನ್ಸೋಮ್ನಿಯಾ ಎಂಬ ಕಾಯಿಲೆಯ ಬಗ್ಗೆ ನೀವು ಕೇಳೇ ಇರುತ್ತೀರಿ. ಇನ್ಸೋಮ್ನಿಯಾದಲ್ಲಿ ನಿದ್ರೆ ಮಾಡಲು ಕಷ್ಟವಾಗುತ್ತದೆ. ರಾತ್ರಿ ಮಲಗಿದರೂ ಕೆಲವೇ ಕೆಲವು ಸಮಯ ಮಾತ್ರ ಅವರಿಗೆ ನಿದ್ರೆ ಹತ್ತುತ್ತದೆ. ಕೆಲವೊಂದು ರಾತ್ರಿಗಳು ಇಡೀ ನಿದ್ರೆ ಇಲ್ಲದೆ ಕಳೆದು ಹೋಗುವುದು ಇದೆ. ಆದರೆ ಈಸಾ ಸೈದಿಯ ಈ ಕೇಸ್ನಲ್ಲಿ ಆತನಿಗೆ 8 ವರ್ಷದಿಂದ ಒಂದು ಕ್ಷಣ ಕೂಡ ನಿದ್ರೆಯೇ ಬಂದಿಲ್ಲ. ಆತ ಹಗಲಿಡೀ ಶ್ರಮಪಟ್ಟು ಕೆಲಸ ಮಾಡಿದರೂ ರಾತ್ರಿ ನಿದ್ರೆ ಹತ್ತುವುದಿಲ್ಲ. ಬೆಡ್ ಮೇಲೆ ಮಲಗುವುದರಿಂದ ಆತನ ಸುಸ್ತು ಕಡಿಮೆಯಾಗುತ್ತದೆ. ಆದರೆ ನಿದ್ರೆಯಂತೂ ಆತನಿಗೆ ಹತ್ತುವುದೇ ಇಲ್ಲ. ವೈದ್ಯ ವಿಜ್ಞಾನವೇ ಬೆಚ್ಚಿ ಬೀಳುವಂತಹ ಈ ಘಟನೆ ಹೇಗೆ ಸಾಧ್ಯ? ಇಂತಹ ಘಟನೆಗಳು ಪ್ರಪಂಚದಲ್ಲಿ ನಡೆದಿಲ್ಲವೇ ಎಂದು ಶೋಧಿಸಿದಾಗ ನಮಗೆ ಈ ಥರದ ಹಲವಾರು ಘಟನೆಗಳು ಕಂಡುಬರುತ್ತವೆ. ಭಾರತದಲ್ಲಿಯೇ ಒಬ್ಬ ವ್ಯಕ್ತಿ, ನಾನು 14 ವರ್ಷದಿಂದ ಮಲಗಿಯೇ ಇಲ್ಲ, ನನಗೆ ನಿದ್ರೆಯೇ ಬರುವುದಿಲ್ಲ ಎಂದು ಹೇಳಿಕೊಂಡಿದ್ದ. ದಕ್ಷಿಣ ದಿಲ್ಲಿಯ ನಿವಾಸಿಯಾದ ಸತೀಶ್ ಕುಮಾರ್ ಎಂಬ ವ್ಯಕ್ತಿ ನಾನು 14 ವರ್ಷದಿಂದ ಮಲಗಿಯೇ ಇಲ್ಲ ಎಂದು 2014 ಮೀಡಿಯಾದ ಮುಂದೆ ಹೇಳಿಕೊಂಡಿದ್ದ. ಆತನು ಕೂಡ ಹಲವಾರು ಡಾಕ್ಟರ್ಗಳ ಬಳಿಯಲ್ಲಿ ಪರೀಕ್ಷೆಗಾಗಿ ತೆರಳಿದ್ದ. ಹಲವಾರು ವರ್ಷಗಳ ಹಲವಾರು ಪರೀಕ್ಷೆಗಳ ಬಳಿಕವೂ ನನ್ನ ಕಾಯಿಲೆಗೆ ಔಷಧಿಯನ್ನು ಡಾಕ್ಟರ್ಗಳು ನೀಡಲಿಲ್ಲ ಎಂದಾತ ಹೇಳಿಕೊಂಡಿದ್ದ. ಅದಾಗಿ 10 ವರ್ಷಗಳ ನಂತರ ಈಗ ಆತ ಎಲ್ಲಿದ್ದಾನೆ, ಏನಾಗಿದ್ದಾನೆ ಎಂಬ ಬಗ್ಗೆ ಎಲ್ಲಿಯೂ ಮಾಹಿತಿಗಳು ಸಿಗುವುದಿಲ್ಲ. ಸ್ನೇಹಿತರೆ, ಇದರ ನಂತರ ನಮಗೆ ಸಿಗುವಂತಹ ಬೆಚ್ಚಿ ಬೀಳಿಸುವ ಒಂದು ಮಾಹಿತಿ ಎಂದರೆ, ಒಬ್ಬ ವ್ಯಕ್ತಿ 50 ವರ್ಷಗಳವರೆಗೆ ನಿದ್ರಿಸದೆ ಬದುಕಿದ್ದು. ಹೌದು, ವಿಯೆಟ್ನಾಂನ ವ್ಯಕ್ತಿಯೊಬ್ಬ ಕಳೆದ 50 ವರ್ಷಗಳಿಂದ ಮಲಗಿಯೇ ಇಲ್ಲ ಎಂದು ಹೇಳಿಕೊಂಡಿದ್ದಾನೆ. ಥಾಯ್ ನೋಗ್ ಎಂಬ ರೈತನೇ ಈ ರೀತಿಯಲ್ಲಿ ಹೇಳಿಕೊಂಡಿರುವ ವ್ಯಕ್ತಿ. ಈತನಿಗೆ ಈಗ 81 ವರ್ಷ. ಆದರೆ ಈಗಲೂ ಆತ ಆರೋಗ್ಯವಾಗಿಯೇ ಇದ್ದಾನೆ. ಆತನಿಗೆ 31ನೇ ವಯಸ್ಸಿನಲ್ಲಿ ಬಂದ ಜ್ವರವೊಂದು 1 ತಿಂಗಳವರೆಗೆ ಕಾಡಿತ್ತಂತೆ. ಆ ಜ್ವರ ಇಳಿದ ಬಳಿಕ ಅವನಿಗೆ ನಿದ್ರೆಯೇ ಬರಲಿಲ್ಲ. ದಿನ ತಿಂಗಳುಗಳಾದ ನಂತರವೂ ಆತನಿಗೆ ನಿದ್ರೆಯೇ ಬರಲಿಲ್ಲ. ಇಂದಿಗೆ 50 ವರ್ಷಗಳಾಯಿತು ಆತ ನಿದ್ರೆಯಿಲ್ಲದೆ ಬದುಕುತ್ತಿದ್ದಾನೆ. ರಾತ್ರಿ
ಎಲ್ಲರೂ ಮಲಗಿರುವಾಗ ನಿದ್ರೆ ಬಾರದ ಈತ ತನ್ನ ಹೊಲದತ್ತ ಹೋಗಿ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸಲು ಕಾಯುತ್ತಾನಂತೆ. ಹಲವಾರು ವರ್ಷಗಳ ಹಿಂದೆಯೇ ಆತ ತನಗೆ ನಿದ್ರೆ ಬಾರದೇ ತುಂಬ ವರ್ಷವಾಯಿತು ಎಂದು ಹೇಳಿಕೊಂಡಿದ್ದ. ಅದಕ್ಕಿಂತ ಮೊದಲು ಆತ ಕೂಡ ಪ್ರಾರಂಭದಲ್ಲಿ ಹಲವಾರು ಡಾಕ್ಟರ್ಗಳ ಬಳಿಯಲ್ಲಿ ಪರೀಕ್ಷಿಸಿಕೊಂಡು ವಿಫಲನಾಗಿದ್ದ. ಆತನಿಗೆ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಂಡರೂ ನಿದ್ರೆ ಬರಲಿಲ್ಲ. ಗಿಡಮೂಲಿಕೆಯ ಸಾಂಪ್ರದಾಯಿಕ ಔಷಧಿಗಳನ್ನು ತೆಗೆದುಕೊಂಡರೂ ಆತನಿಗೆ ನಿದ್ರೆ ಬರಲಿಲ್ಲ. ಈತನಿಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಆಫರ್ಗಳು ಬರುತ್ತವೆ, ಆದರೂ ಆತ ಹೋಗಲಿಲ್ಲ. ಇದರಿಂದ ಆತನಿಗೆ ದುಡ್ಡು ಮಾಡಿ ಶ್ರೀಮಂತನಾಗಬಹುದಿತ್ತು, ಆದರೆ ತಾನು ರೈತನಾಗಿಯೇ ಉಳಿಯುತ್ತೇನೆ ಎಂದು ತಾಯಿ ನೋಗ್ ಹೇಳುತ್ತಾನೆ. 50 ವರ್ಷಗಳಿಂದ ಈತ ನಿದ್ರಿಸಿಲ್ಲವಾದರೂ ಇಂದಿಗೂ ಈತನಿಗೆ ಯಾವುದೇ ಕಾಯಿಲೆಗಳು ಇಲ್ಲದೆ ಆರೋಗ್ಯವಂತನಾಗಿಯೇ ಇದ್ದಾನೆ. ತನ್ನ ಸಮಸ್ಯೆಯಿಂದಾಗಿ ದುಡ್ಡು ಮಾಡಿಕೊಳ್ಳುವ ಹಲವಾರು ಅವಕಾಶಗಳು ಆತನಿಗೆ ಇದ್ದರೂ ಕೂಡ ಆತ ಅದನ್ನು ಮಾಡಲಿಲ್ಲ. ಸ್ನೇಹಿತರೆ, 50 ವರ್ಷಗಳಿಂದ ಮಲಗದೇ ಇದ್ದ ವ್ಯಕ್ತಿಯ ಕತೆ ಕೇಳಿ ನೀವು ಥ್ರಿಲ್ ಆಗಿದ್ದರೆ ಇನ್ನೊಂದು ಕತೆ ಹೇಳುತ್ತೇವೆ ಕೇಳಿ. 90 ವರ್ಷಗಳಿಂದ ನಿದ್ರೆಯೇ ಮಾಡದ ವ್ಯಕ್ತಿಯೊಬ್ಬ ಇದ್ದ ಎಂದರೆ ನಿಮಗೆ ನಂಬಲು ಸಾಧ್ಯವೇ? ಹೌದು, ಈತ ಅಮೆರಿಕಾದ ವ್ಯಕ್ತಿ. ಹೆಸರು ಆಲ್ಬರ್ಟ್ ಹೆರ್ಪಿನ್. 94 ವರ್ಷ ಬದುಕಿದ್ದ ಈತ ತಾನು 90 ವರ್ಷದಿಂದ ನಿದ್ರಿಸಿಯೇ ಇಲ್ಲ ಎಂದಿದ್ದ. ಈತ ಹುಟ್ಟಿದ್ದು 18ನೇ ಶತಮಾನದಲ್ಲಿ. 1947ರವರೆಗೆ ಬದುಕಿದ್ದ ಈತ 90ರ ಆಸುಪಾಸಿನಲ್ಲಿ ನಾನು 90 ವರ್ಷದಿಂದ ನಿದ್ರಿಸಿಯೇ ಇಲ್ಲ ಎಂದು ಘೋಷಿಸಿಕೊಂಡಿದ್ದ. ಅದಕ್ಕೂ ಮೊದಲು ಆತನ ಕುರಿತು ಹಲವಾರು ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದವು. 1904ರಲ್ಲಿಯೇ ಈತನ ಬಗ್ಗೆ ಲೇಖನಗಳು ಬಂದಿದ್ದವು. ಆತನು ಅಷ್ಟೇ ಹಲವಾರು ಡಾಕ್ಟರ್ಗಳ ಬಳಿ ತೋರಿಸಿಯೂ ಪ್ರಯೋಜನವಾಗದೆ ರಾತ್ರಿ ಹೊತ್ತು ಓದುವುದರಲ್ಲಿ ಕಳೆಯುತ್ತಿದ್ದನಂತೆ. ಆದರೆ 90 ವರ್ಷ ಆತ ನಿದ್ರೆಯಿಲ್ಲದೆ ಕಳೆದಿದ್ದ ಎಂಬ ಬಗ್ಗೆ ಯಾವುದೇ ಸರಿಯಾದ ದಾಖಲೆಗಳು ಸಿಕ್ಕಿಲ್ಲ. ಆತ ಹೇಳಿಕೊಂಡಿದ್ದ ಎಂಬುದನ್ನು ಬಿಟ್ಟರೆ, ಕೆಲವೊಂದು ಆರ್ಟಿಕಲ್ಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡದ್ದು ಬಿಟ್ಟರೆ ವೈಜ್ಞಾನಿಕ ದಾಖಲೆಗಳು ಇಲ್ಲ. ಈ ಲೇಖನಗಳಲ್ಲಿ ಕೆಲವೊಂದು ಕಡೆ 15 ವರ್ಷಗಳಿಂದ ಆತ ನಿದ್ರಿಸಿಲ್ಲ ಎಂದಿದ್ದರೆ, ಕೆಲವೊಂದು ಲೇಖನಗಳಲ್ಲಿ ಆತನಿಗೆ ಮಗು ಹುಟ್ಟಿದ ನಂತರ ಆತನಿಗೆ ನಿದ್ರೆ ಬಂದಿಲ್ಲ ಎಂದಿದೆ. ಹಾಗೆಯೇ ಕೆಲವು ಕಡೆ ಆತ ಫ್ರೆಂಚ್ ವ್ಯಕ್ತಿ, ಇನ್ನು ಕೆಲವು ಕಡೆ ಆತ 1862ರಲ್ಲಿ ಹುಟ್ಟಿದ್ದ ಎಂದು ಹೇಳಿದೆ. ಎಲ್ಲ ವರದಿಗಳಲ್ಲಿ ಒಬ್ಬನೇ ವ್ಯಕ್ತಿಯ ಬಗ್ಗೆ ಹೇಳಲಾಗಿದೆಯೇ ಎಂಬುದು ಸ್ಪಷ್ಟವಾಗಿಲ್ಲ. ಹಾಗಾಗಿ ಆಲ್ಬರ್ಟ್ ಹೆರ್ಪಿನ್ ನಿಜವಾಗಿಯೂ 90 ವರ್ಷ ನಿದ್ರೆ ಇಲ್ಲದೇ ಬದುಕಿದ್ದನೆ ಎಂಬುದಕ್ಕೆ ಸ್ಪಷ್ಟ ಆಧಾರವಿಲ್ಲ. ಜನರು ಮತ್ತು ಮಾಧ್ಯಮಗಳು ಮಾತ್ರ ಈತನನ್ನು ಮ್ಯಾನ್ ಹೂ ನೆವರ್ ಸ್ಲೀಪ್ಸ್ ಎಂದೇ ಕರೆದಿದ್ದಾರೆ. ಥಾಯ್ ನೋಗ್ ಎಂಬ ವಿಯೆಟ್ನಾಮಿ ವ್ಯಕ್ತಿ ನಮ್ಮ ನಡುವೆ 50 ವರ್ಷದಿಂದ ನಿದ್ರಿಸಿಯೇ ಇಲ್ಲ ಎಂಬುದು ಮಾತ್ರ ನಮಗೆ ಆಧಾರ ಸಹಿತವಾಗಿ ಸಿಗುವ ನಿದರ್ಶನವಾಗಿದೆ. ಏನೇ ಆದರೂ ವಿಜ್ಞಾನಿಗಳಿಗೆ ನಿದ್ರೆ ಮಾಡದೇ ಇರುವ ಮನುಷ್ಯರ ರಹಸ್ಯವನ್ನು ಭೇದಿಸಲು ಸಾಧ್ಯವಾಗಲಿಲ್ಲ. ಕೆಲ ವಿಜ್ಞಾನಿಗಳು ಹೇಳುವ ಪ್ರಕಾರ ಈ ವ್ಯಕ್ತಿಗಳು ರಾತ್ರಿ ಹೊತ್ತು ಕಣ್ಣು ತೆರೆದುಕೊಂಡು ಎಂದಿನ ಚಟುವಟಿಕೆಗಳನ್ನು ಮಾಡುತ್ತಿದ್ದರೂ ಕೂಡ ಅವರ ಮೆದುಳು ನಿದ್ರಾಸ್ಥಿತಿಗೆ ಜಾರಿರುತ್ತದೆ ಎನ್ನುತ್ತಾರೆ. ಆದರೆ ಈ ಕುರಿತು ಇನ್ನೂ ಆಳವಾದ ಸಂಶೋಧನೆಗಳು ನಡೆದಿಲ್ಲ. ಹಾಗಾಗಿ ಸಂಪೂರ್ಣ ಶೋಧ ನಡೆಯುವವರೆಗೂ ಇದರ ರಹಸ್ಯ ಬಹಿರಂಗವಾಗಿಲ್ಲ. ಅಲ್ಲಿಯವರೆಗೂ ಇದೊಂದು ವೈದ್ಯ ವಿಜ್ಞಾನಕ್ಕೆ ಸವಾಲು ಎಂದೇ ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ನೀವೇನು ಹೇಳುತ್ತೀರಾ ಇಂಥ ಒಂದು ವಿಸ್ಮಯದ ಕುರಿತು? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ವೀಕ್ಷಣೆಗಾಗಿ ಧನ್ಯವಾದಗಳು.